ಸಲ್ಲಿವುಡ್ನ ಬಿಸಿಯೆಸ್ಟ್ ನಟಿ ಯಾರಪ್ಪ ಅಂತಂದ್ರೆ ಫಸ್ಟ್ ಉತ್ತರ ಸಿಗದೆ ಹರ್ಷಿಕಾ. ಎಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬೇಕಂತ ಮಿಂಚ್ತಾ ಇದ್ರೆ. ಸೊ ಈಗ ಮಾರಕಾಸ್ತ್ರ ಸಿನಿಮಾ ಬೇಕಂತ ಮತ್ತೊಮ್ಮೆ ನಮ್ಮ ಜೊತೆ ಪ್ರತ್ಯಕ್ಷ ನಮ್ಮ ಜೊತೆ ಇದ್ದಾರೆ. ಸೊ ಮಾತಾಡ್ಸ ಬನ್ನಿ. ಹಾಯ್ ಹರ್ಷಿಕಾ. ಹಾಯ್ ಯತೀಶ್, ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಸರ್ ತರ ಫುಲ್ ಸ್ಟೈಲ್ ಎಲ್ಲ ಮಾಡ್ತಾ ಇದ್ದೀರಾ ಯತೀಶ್. ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ವಾಗಿದ್ದೀನಿ. ಸೊ ಕಂಗ್ರಾಟ್ಸ್ ಆ್ಯಕ್ಚುಲಿ. ಅಂಡ್ ಖುಷಿ ವಿಚಾರ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂತಾರೆ, ನಮ್ಗೆ ಸಿಗ್ತಾ ಇರೋದು ಆಗವಾಗ ಮೀಟ್ ಆಗ್ತಿದ್ದೀವಿ, ಅದು ಖುಷಿ ಕೊಡ್ತಾ ಇರೋದದ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಇದೆ, ನಿಮ್ಮೆಲ್ಲರ ಪ್ರೀತಿ ಇದೆ. ಅದಕ್ಕೆ ಅನಿಸುತ್ತೆ ಪದೇ ಪದೇ ನನಗೆ ನಿರ್ಮಾಪಕರು ನಿರ್ದೇಶಕರು ಕರೆದು ಸಿನಿಮಾ ಕೊಡ್ತಾ ಇದ್ದಾರೆ. ಬ್ಯುಸಿ ಆಗಿದ್ದೀನಿ. ಟಚ್ವುಡ್, ಕಳೆದ ವಾರ ಒಂದು ಸಿನಿಮಾ ರಿಲೀಸ್ ಆಯಿತು, ಮುಂದಿನ ವಾರ ಅಂದರೆ ಈ ವಾರ ಬರೋ 16ಕ್ಕೆ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇವತ್ತು ಟೀಸರ್ ಲಾಂಚ್ ಆಗ್ತಾ ಇದೆ. ಸೊ ಕಂಟಿನ್ಯೂಸ್ ಸಿನಿಮಾಗಳಿದೆ. ಟಚ್ವುಡ್ ತುಂಬ ಖುಷಿ ಇದೆ, ಯಾಕಂದರೆ ಒಂದು ಸಿನಿಮಾ ಮಾಡಿದ ಮೇಲೆ ಮತ್ತಷ್ಟು ಸಿನಿಮಾ ಸಿಗೋದು ಕ್ಯಾರೆಕ್ಟರ್. ನನ್ನ ಪ್ರಕಾರ ಪರ್ಫಾರ್ಮೆನ್ಸ್ ಆನ್ ಸ್ಕ್ರೀನ್ ಖಂಡಿತ ತುಂಬ ಚೆನ್ನಾಗಿರಬೇಕು, ಅದು ಬಿಟ್ಟು ಕೂಡ ನನ್ನ ಪ್ರಕಾರ ರಿಯಲ್ ಲೈಫಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ಯತೀಶ್. ಅದು ಎಲ್ಲೋ ಒಂದು ಕಡೆ ನನ್ನ ತಂದೆ ತಾಯಿ ತುಂಬ ಒಳ್ಳೆಯ ವಿದ್ಯೆ ನನಗೆ ಕೊಟ್ಟಿದ್ದಾರೆ, ಒಳ್ಳೆಯ ಮನೋಭಾವ ಕೊಟ್ಟಿದ್ದಾರೆ, ಹೇಗೆ ಜನರ ಜೊತೆ ಇರಬೇಕು ಬೆರಿಬೇಕು ಅನ್ನೋ ಸಂಸ್ಕಾರ ನನಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಿಂದ ಎಲ್ಲೋ ಒಂದು ಕಡೆ ನಾನು ಬೆಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನಿಸುತ್ತೆ. ಎಲ್ಲರಿಗೂ ಎಲ್ಲರೂ ತುಂಬ ಪ್ರೀತಿ ಕೊಡ್ತಾರೆ ಆ್ಯಂಡ್ ಖುಷಿ ಆಗುತ್ತೆ. ಬ್ಯುಸಿಯಾಗಿರೋದು ತುಂಬ ಖುಷಿ ಇದೆ. ಓಕೆ, ಫಸ್ಟ್ ನಾನು ಸಿನಿಮಾ ಬಗ್ಗೆ ಕೇಳ್ತೀನಿ, ಅದಕ್ಕಿಂತ ಮುಂಚೆಗೆ ಸೊ ಜರ್ನಲಿಸ್ಟ್ ಪಾತ್ರ ಮಾಡೋದು ಎಷ್ಟು ಖುಷಿ ಕೊಡ್ತು, ನಿಮ್ಗೆ ಯಾರು ಇನ್ಸ್ಪಿರೇಷನ್ ಆ್ಯಕ್ಚುಲಿ? ಓ ಮೈ ಗಾಡ್, ನಾನು ಇದರಲ್ಲಿ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಏನಂದರೆ ನೀವೆಲ್ಲರೂ ಸ್ವಲ್ಪ ಸಿನಿಮಾ ಮೀಡಿಯಾ, ನನಗೆ ತುಂಬ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸಿನಿಮಾ ಮೀಡಿಯಾ. ಇದರಲ್ಲಿ ಏನಂದರೆ ಕ್ರೈಮ್ ರಿಪೋರ್ಟರ್ ಅಂದರೆ ಎಲ್ಲೋ ಒಂದು ಕಡೆ ಸಾವಾಯಿತು, ಎಲ್ಲೋ ಒಂದು ಕಡೆ ದರೋಡೆ ಆಯಿತು, ಅದನ್ನು ಹೋಗಿ ಕವರ್ ಮಾಡುವಂಥ ರಿಪೋರ್ಟರ್. ಸೊ ನನಗೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ರಕ್ತ ಅದೆಲ್ಲ ನನಗೆ ಫೇಕ್ ರಕ್ತ ಆದರೂ ನನಗೆ ನೋಡಿದ್ರೆ ತಲೆ ತಿರುಗುತ್ತೆ. ಅಂಥದ್ರಲ್ಲಿ ಕ್ರೈಮ್ ರಿಪೋರ್ಟರ್ ಆಗಿ ಅದನ್ನೇ ಹೋಗಿ ಕವರ್ ಮಾಡಿ ಮಾತಾಡೋದು ತುಂಬ ಮೊದಲು ತುಂಬ ಭಯ ಆಯಿತು. ಬಟ್ ಆ ವಿಲನ್ಸ್ಗಳೆಲ್ಲ ಓಡ್ಕೊಂಡು ಅಟ್ಟಾಡಿಸ್ಕೊಂಡು ಬರೋದು, ಫೋಟೋ ತೆಗೆದ್ರು ಅಂತ, ಈ ಥರದ್ದೆಲ್ಲ ಒಂದಷ್ಟು ಎಕ್ಸ್ಪೀರಿಯೆನ್ಸಸ್ಗಳಾಯಿತು. ತುಂಬ ಚೆನ್ನಾಗಿತ್ತು. ನನಗಂತೂ ನಿಮ್ಮ ರೋಲ್ ನಾನು ಮಾಡಿದೆ ಎಷ್ಟು ಕಷ್ಟ ಅಂತ ಗೊತ್ತಾಯಿತು ನನಗೆ, ಬಟ್ ಎಂಜಾಯ್ ಕೂಡ ಮಾಡಿದೆ. ಈ ಥರ ಇಂಟರ್ವ್ಯೂ ಮಾಡಿದ್ರಾ? ಹೌದು, ನಾನು ನೀವು ನೋಡ್ತಾ ಇದ್ದೀರಾ ಈ ವಾಹಿನಿ, ಆಮೇಲೆ ಕ್ಯಾಮ್ರಾಮನ್ ಅವ್ರ ಜೊತೆಗೆ ನಾನು ಅನ್ನೋದೊಂದು, ಆಮೇಲೆ ಇಲ್ಲಿ ನಡೆದಿರುವ ಕೊಲೆ ಸುಮಾರು 24 ಗಂಟೆ ಆ ಥರ ಒಂದಷ್ಟು ನ್ಯೂಸ್ ಕೊಡೋದು, ಅಂದರೆ ಇವರು ಕೊಲೆ ಆಗಿದ್ದು ಯಾರಿಗೂ ಗೊತ್ತಿರಲಿಲ್ಲ ಅಂತ ಒಂದಷ್ಟು ಸುದ್ದಿ ಕೊಡಬೇಕಲ್ಲ. ಆಮೇಲೆ ಲೈವಲ್ಲಿ ಯಾರೋ ಒಬ್ರು ಕನೆಕ್ಟ್ ಮಾಡ್ತಾ ಇದ್ದಾರೆ, ಹಾಂ ಹೌದು ಹೌದು ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಮಾತಾಡೋದು. ಸೊ ಇದೆಲ್ಲ ಮಾಡಿದ್ದೀನಿ ಸಿನಿಮಾದಲ್ಲಿ. ಸೊ ಚೆನ್ನಾಗಿತ್ತು, ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಖಂಡಿತ ಎಲ್ಲರೂ ಬಂದ್ರಿ, ಎಲ್ಲ ರಿಪೋರ್ಟರ್ಸ್ ಎಲ್ಲರೂ, ನನ್ನ ರೆಗ್ಯುಲರ್ ನನ್ನ ತುಂಬ ಸ್ನೇಹಿತರು ಎಲ್ಲರೂ ನನ್ನ ಕಣ್ಮುಂದೆ ಬಂದರು ಎಷ್ಟು ಕಷ್ಟ ಇದೆ ಅದು ಅಂತ. ಆ್ಯಕ್ಟ್ ಮಾಡೋದು ಅಷ್ಟೇ ಕಷ್ಟ ಆಯಿತು ಅದು, ಬಟ್ ತುಂಬ ಚೆನ್ನಾಗಿತ್ತು. ಐ ಹ್ಯಾಡ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಈ ಒಂದು ಆಕ್ಷನ್ ಟೀಸರ್ ಅಲ್ಲೆಲ್ಲ ಕಾಣಿಸ್ಕೊಳ್ತೀರಾ, ತುಂಬ ಬಬ್ಲಿ ಕಾಣಿಸ್ಕೊಂಡಿರಾ ಆ್ಯಂಡ್ ಅಷ್ಟು ಮುದ್ದಾಗಿ ಕಾಣಿಸ್ತಾರೆ ಆ್ಯಕ್ಚುಲಿ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಇತ್ತು ಸಿನಿಮಾ ಜೊತೆಗೆ? ಸೊ ಏನು ಗೊತ್ತಾ ಯತೀಶ್, ಇಲ್ಲಿ ಬಂದಿದ್ದು ಟೀಸರು ಬರೀ ನಮ್ಮ ಆಕ್ಷನ್ ಕ್ವೀನ್ ಟೀಸರ್ ಇದು, ಬರೀ ಆಕ್ಷನ್ ಇತ್ತು ಈ ಟೀಸರಲ್ಲಿ. ಮುಂದೆ ಟ್ರೇಲರ್ ಬರುತ್ತೆ, ಆ ಟ್ರೇಲರಲ್ಲಿ ಸ್ವಲ್ಪ ಲವ್, ಸ್ವಲ್ಪ ನಮ್ಮ ತುಂಟಾಟಗಳು, ಸ್ವಲ್ಪ ಒಂದಷ್ಟು ಬ್ಯೂಟಿ ಶಾರ್ಟ್ಸ್ಗಳು ಟ್ರೇಲರಲ್ಲಿ ಕಾಣಿಸುತ್ತೆ. ಇಲ್ಲಿ ನಾವು ಮೋಸ್ಟ್ ನಮ್ಮ ಮಾಸ್ಟರ್ ಅದೇ ತನ್ಕುಮಾರ್ ಮಾಸ್ಟರು, ನಮ್ಮ ಡಿರೆಕ್ಟರ್ ನನಗೆ ಮೊದಲೇ ಹೇಳಿದ್ರು, ಮೇಡಮ್ ಬೇಜಾರು ಮಾಡ್ಕೋಬೇಡಿ, ಇದು ಬರೀ ಆ್ಯಕ್ಷನ್ ಟೀಸರು, ನಾವು ಬರೀ ಆ್ಯಕ್ಷನ್ ತೋರಿಸ್ತಾ ಇದ್ದೀವಿ ಅಂತ. ಬಟ್ ಎಷ್ಟು ಎಷ್ಟು ಅದ್ಭುತವಾಗಿ ಬಂದಿದೆ ಆ್ಯಕ್ಷನ್ ಅಂದರೆ, ನಮ್ಮ ಸಿನಿಮಾ ಇಷ್ಟು ದೊಡ್ಡ ಸಿನಿಮಾ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪ್ರತಿ ಶಾಟ್ ಕೂಡ ವಾವ್ ಅನಿಸುತ್ತೆ. ಆಮೇಲೆ ಎಲ್ಲ ಭಾಷೆಗಳಲ್ಲಿ ಬರ್ತಾ ಇದೆ, 5 ಭಾಷೆಗಳಲ್ಲಿ ಬರುತ್ತೆ. ಸೊ ಪ್ಯಾನ್ ಇಂಡಿಯಾ ಸಿನಿಮಾ, ಖುಷಿ ಆಗುತ್ತೆ. ಎಲ್ಲ ಭಾಷೆಯವರು, ಮಾಲಶ್ರೀ ಮ್ಯಾಮ್ಗೆ ಈ ಭಾಷೆಯಲ್ಲಿ ಫ್ಯಾನ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಭಾಷೆಯಲ್ಲೂ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ. ಎಲ್ಲರೂ ಅವರನ್ನು ತುಂಬ ಇಷ್ಟಪಡ್ತಾರೆ, ಅವರೆಲ್ಲರೂ ಅವ್ರ ಪರ್ಫಾರ್ಮೆನ್ಸ್ನ ಅವ್ರ ಆ್ಯಕ್ಷನ್ನ ನೋಡಿ ಎಂಜಾಯ್ ಮಾಡ್ಬೋದು ನಮ್ಮ ಸಿನಿಮಾದಲ್ಲಿ. ಓಕೆ, ಸೊ ಮಾಲಶ್ರೀ ಜೊತೆ ಆ್ಯಕ್ಟ್ ಮಾಡಿದ್ದವ್ರ ಜೊತೆಗೆ ಇದ್ದಿದ್ದು ಆ ಟೈಮ್ ಸ್ಪೆಂಡ್ ಮಾಡಿದ್ದು ಹೇಗೆ ಅನಿಸ್ತು? ಓ, ಶೀ ಈಸ್ ಲೈಕ್ ಎಲ್ಲರಿಗೂ ಇನ್ಸ್ಪಿರೇಷನ್, ನನಗೂ ತುಂಬ ದೊಡ್ಡ ಇನ್ಸ್ಪಿರೇಷನ್. ದ್ಯಾನ್ ಇನ್ಸ್ಪಿರೇಷನ್ ಅಲ್ಲ, ಐ ಪರ್ಸ್ನಲಿ ಲವ್ ಹರ್ ಅಲಾಟ್. ಅವ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಇದೆ, ನನಗೂ ಅವ್ರ ಮೇಲೆ ತುಂಬ ಪ್ರೀತಿ. ಸೊ ಅವರು ಕೂಡ ಯಾವಾಗಲೂ ಯಾರ ಕ್ಯೂಟಿ ಯಾರ ಸ್ವೀಟಿ ಅಂದ್ಕೊಂಡಿರ್ತಾರೆ, ನಾನು ಮ್ಯಾಮ್ ಯಾರ ಸ್ವೀಟಿ ಯಾರ ಕ್ಯೂಟಿ ಅಂತ. ಸೊ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಹೇಗಿತ್ತು ಅಂದರೆ, ನಾವು ಮಾಡಿರೋ ರೀಲ್ಸ್ ಎಲ್ಲ ತುಂಬ ಜನ ಯೂಟ್ಯೂಬಲ್ಲಿ ಸೀನಿಯರ್ ಜೂನಿಯರ್ ಸಾಂಗ್ ಹಾಕಿದ್ರು. ಸೊ ಎಲ್ಲೋ ಒಂದು ಕಡೆ ನನ್ನ ಅವ್ರ ಜೂನಿಯರ್ ಅಂತ ಹೇಳ್ಕೊಂಡು ಇನ್ನೂ ಖುಷಿ ಆಗ್ತಾಯಿತ್ತು ನನಗೆ, ಬಿಕಾಸ್ ಶಿ ವಾಸ್ ಒನ್ ಆಫ್ ದ ಬೆಸ್ಟ್ ಸೂಪರ್ ಸ್ಟಾರ್ಸ್ ಅಂದರೆ ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿ ಕಂಡಂಥ
ಏಕೈಕ ಮಹಾನ್ ಸೂಪರ್ ಸ್ಟಾರ್ ಅಷ್ಟು ಸಿನಿಮಾ ಅಷ್ಟು ಒಂದು ದಿನ ಮೂರು ಸಿನಿಮಾ ಮಾಡ್ತಾ ಇದ್ದಂತ ಏಕೈಕ ನಟಿ ಮಾಲಶ್ರೀ ಮ್ಯಾಮ್ ಅನ್ಸುತ್ತೆ. ಸೊ ಅವ್ರ ಜೊತೆ ಆಕ್ಟ್ ಮಾಡಿ ಸ್ಕ್ರೀನ್ ಶೇರ್ ಮಾಡಿ ಆಮೇಲೆ ಸಿನಿಮಾದಲ್ಲೂ ಅಷ್ಟೇ ಅವರ ನನ್ನ ಕೆಮಿಸ್ಟ್ರಿ ಕ್ಯಾರೆಕ್ಟರ್ ತುಂಬ ಕ್ಲೋಸ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿದ್ದು. ಸೊ ಓಕೆ, ಮಾರಕಸ್ತ್ರ ಇನ್ನೊಂದು ಸ್ವಲ್ಪ ರಿಲೀಸ್ ಆಗುತ್ತೆ, ಯಾವೆಲ್ಲ ಸಿನಿಮಾಗಳು ರೆಡಿ ಇದೆ ನಿಮ್ಮ ಜೊತೆ ಈಗ? ಸೊ ಕಳೆದ ವಾರ ಸ್ತಬ್ಧ ಸಿನಿಮಾ ರಿಲೀಸ್ ಆಯಿತು, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಎಲ್ಲೋ ಒಂದು ಕಡೆ ಹಾರರ್ ಅನ್ನೋದು ಚಂದ್ರಮುಖಿ ಆ ಥರದ್ದು ಒಂದು ಆಪ್ತರಕ್ಷಕ ಸಿನಿಮಾಗಳಿಗೆಲ್ಲ ಕಂಪೇರ್ ಮಾಡ್ತಾ ಇದ್ದಾರೆ. ಮತ್ತು ಕಮಿಂಗ್ ವೀಕ್ ಈ ವಾರ ಇದೇ 16ನೇ ತಾರೀಕು ಬೇರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬೇರ ಒಂದು ಕರಾವಳಿಯ ಒಂದು ನೈಜ ಘಟನೆಗಳನ್ನ ಒಂದು ಕರಾವಳಿ ಫೈಲ್ಸ್ ಅಂತಲೇ ಕರಿಬೋದು ಬೇರ ಸಿನಿಮಾನ. ಕಾಶ್ಮೀರ್ ಫೈಲ್ಸ್ ಬರೋವರೆಗೂ ಕಾಶ್ಮೀರಲ್ಲಿ ಏನು ನಡೀತಾ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಕರಾವಳಿ ಅಲ್ಲಿ ನಡೆಯುವಂಥ ಘಟನೆಗಳನ್ನ ಬಿಂಬಿಸುವಂಥ ಸಿನಿಮಾ ಬೇರ. ಬೇರ ಇನ್ನೇನು ಕೆಲವೇ ದಿನಗಳಲ್ಲಿ 2 ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆಮೇಲೆ ಮಾರಕಾಸ್ತ್ರ ಆದಷ್ಟು ಬೇಗ ಬರುತ್ತೆ, ಮತ್ತು ನಮ್ಮ ಕಾಲನಾಗಿಣಿ ಸಿನಿಮಾ ಕೂಡ ಆದಷ್ಟು ಬೇಗ ಬರುತ್ತೆ. ಹಾಗೆ ಸಾಕಷ್ಟು ಸಿನಿಮಾಗಳಿದೆ ಲೈನ್ಡ್ ಅಪ್. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಯತೀಶ್, ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ಮಾರಕಾಸ್ತ್ರ ಮುಖಾಂತರ ಸಿಕ್ಕಾಪಟ್ಟೆ ಸೋಲ್ವ್ ಮಾಡ್ತಾ ಅರ್ಷಿಕಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮುಖಾಂತರ ನಮ್ಮ ಜೊತೆ ಸಿಗ್ತಾನೆ ಇರ್ತಾನೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆಗೆ ಯತೀಶ್ ರಾಜ್ ನ್ಯೂಸ್ ಬೆಂಗಳೂರು.